ನಮಸ್ಕಾರ ರೈತ ಬಾಂಧವರೇ ಶೇಂಗಾದಲ್ಲಿ ಎಲೆಚುಕ್ಕೆ ರೋಗದ ನಿರ್ವಹಣೆ ಹೇಗೆ ಎಂಬುದರ ಕುರಿತು ಇವತ್ತು ನಾವು ತಿಳಿದುಕೊಳ್ಳೋಣ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ICAR ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಇವರು ಶೇಂಗಾದಲ್ಲಿ ಎಲೆಚುಕ್ಕೆ ರೋಗ ನಿರ್ವಹಣೆ ಹೇಗೆ ಮಾಡುವುದು ಎನ್ನುವುದರ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಮೊದಲು ಆ ರೋಗದ ಲಕ್ಷಣಗಳು ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಣ ಕಂದು ಬಣ್ಣದ ವೃತ್ತಾಕಾರದ ಚುಕ್ಕೆಗಳು ಬೆಳೆಯ ಕೆಳಭಾಗದ ಎಲೆಗಳ ಮೇಲೆ ಮೊದಲು ಕಾಣಿಸಿಕೊಂಡು ನಂತರ 2 ಅಥವಾ 3 ಮಿಲಿಮೀಟರ್ ಗಾತ್ರದ ಕಪ್ಪು ಚುಕ್ಕೆಗಳಾಗಿ ಕಾಣಿಸಿಕೊಳ್ಳುತ್ತವೆ ರೋಗದ ಲಕ್ಷಣಗಳೆಂದರೆ ಎಲೆ ದೇಟು ಹಾಗೂ ಕಾಂಡಭಾಗದ ಮೇಲೆ ಸಹ ಕಂಡುಬರುತ್ತದೆ ತೀವ್ರವಾಗಿ ರೋಗ ಹರಡಿದಾಗ ಎಲೆಗಳು ಹಾಗೂ ದೇಟು ಉದುರಿ ಬೀಳುವವು ಮತ್ತು ಇದರ ನಿರ್ವಹಣೆ ಹೇಗೆ ಮಾಡಬೇಕು ಎನ್ನುವುದರ ಕುರಿತು ಕೂಡ ಈ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯವರು ಮಾಹಿತಿಯನ್ನು ನೀಡಿದ್ದಾರೆ 2 ಮಿಲಿಲೀಟರ್ ಹೆಕ್ಸಾಕೋನೋಜೋಲ್ 5 EC ಅಥವಾ 2 ಗ್ರಾಂ ಕಾರ್ಬೋಡೈಜಿಯಂ ಪ್ಲಸ್ ಮ್ಯಾಂಕೋಜೇಬ್ 75 WP ಅಥವಾ 5 ಮಿಲಿಲೀಟರ್ ಟೆಬಿಕೋನಾಜೋಲ್ 250 EC ಅಥವಾ 2.5 ಗ್ರಾಂ ಜೈನೇಬ್ 68% ಪ್ಲಸ್ ಹೆಕ್ಸಾ ಕೋನೋಜೋಲ 4% ಬೆರೆಸಿ ತಯಾರಿಸಿದ ದ್ರಾವಣದ ಸಿಂಪರಣೆಯನ್ನು ಬೆಳೆಯ 35 ಅಥವಾ 50ನೇ ದಿನದ ಅವಧಿಯಲ್ಲಿ ಸಿಂಪರಣೆ ಮಾಡಬೇಕು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಗ್ರಿವಾರಂ ರೈತ ಚೇತನ ಉಚಿತ ಸಹಾಯವಾಣಿ ಸಂಖ್ಯೆ 1800425115 ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಇವರನ್ನು ಸಂಪರ್ಕಿಸಿ